ಸಾರಾ ಮಹೇಶ್ ಹಾಗೆ ರೋಹಿಣಿ ಸಿಂಧೂರಿ ನಡುವಿನ ಶೀತಲ ಸಮರ ಮುಂದುವರೆದಿದೆ. ಮೊದಲ ಸಭೆಯಲ್ಲೇ ಇಬ್ಬರ ನಡುವೆ ಮುಸುಕಿನ ಗುದ್ದಾಟ ನಡೆದಿದೆ. ನಿಮ್ಮನ್ನ ಸಭೆ ಕರೆದಿರಲಿಲ್ಲ, ಆದರೂ ನೀವು ಬಂದಿದ್ದೀರಿ, ಸಂತೋಷ ಅಂತ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿಗೆ ಶಾಸಕ ಸಾರಾ ಮಹೇಶ್ ಹೇಳಿದ್ದಾರೆ. ವೇದಿಕೆ ಮೇಲೆ ಕೂರೋಕೆ ಜಿಲ್ಲಾಧಿಕಾರಿಗಳಿಗೆ ಆಸನವೂ ಕೂಡ ಇರಲಿಲ್ಲ. ವೇದಿಕೆ ಮುಂಭಾಗದ ಕುರ್ಚಿಯಲ್ಲಿ ಕುಳಿತಿದ್ರು ರೋಹಿಣಿ ಸಿಂಧೂರಿ. ಸಂತೋಷ ಆದ್ರೆ ನಾವು ಕಡ್ಡಾಯವಾಗಿ ಮಾಡಿರಲಿಲ್ಲ ತಮ್ಮ ದುಃಖ ಅಂತೇಳಿ. ಆದ್ರೆ ನಾವು ಇಲ್ಲಿ ಬರುವಂತದ್ದು ವಿಧಾನಸಭಾ ಅಧ್ಯಕ್ಷರ ಪರವಾಗಿ ಈ ಸಮಿತಿ ಬರುವಂತದ್ದು. ಅದಕ್ಕೆ ತಮಗೆ ಏನೇ ವಿಚಾರ ಆಯಿತು ನಿಮ್ಮ ಜಿಲ್ಲಾಧಿಕಾರಿಗಳು ನಮ್ಮನ್ನು ತಂಗಿರ್ತಕ್ಕಂಥದ್ದು. ನೀವು ಈ ಕಮಿಟಿ ಬರುವಂತವ್ರನ್ನ ಸ್ಪೀಕರ್ ಅವರ ಪರವಾಗಿ ಬರುವಂತ ಸಮಿತಿ ಇದು. ಎಸ್ ಪಿ ಜಿಲ್ಲೆ ಬೇರೆ ಜಿಲ್ಲೆಗೂ ಡಿ ಸಿ ಎ ಕೆಲಸ ಮಾಡಿದ್ದೇವೆ, ಅದರಿಂದ ಇದ್ರ ಬಗ್ಗೆ ಅನುಭವ ಇದೆ. ನಿಮ್ಮ ಯಾವುದೇ ತಾಲೂಕಿನ ಎ ಸಿ ಆಗಲಿ ತಹಶೀಲ್ದಾರ್ ಆಗಲಿ ಯಾರು ನಿಮ್ಮಿಂದ ಅಧಿಕಾರಿಗಳು ಬಂದಿಲ್ಲ. ನೀ ಪಾಪ ನಾವು ಕಂಪಲ್ಸರಿ ಮಾಡದೇ ಇದ್ರು ಬಂದಿದ್ದೀರಿ ಸರ್, ಬಟ್ ಹೇಗಾಗುತ್ತೆ ನೀವೇ ಹೇಳ್ತೀನಿ ಮೇಡಮ್. ಇಷ್ಟು ಜನ ಸೀನಿಯರ್ಸ್ ಮೆಂಬರ್ಸ್ ಇದ್ದಾರೆ, ನೀವು ರಿಸೀವ್ ಮಾಡಬೇಕು. ನಿಮ್ಮ ಎಸ್ ಪಿ, ನಿಮ್ಮ ಡಿ ಸಿ, ನಿಮ್ಮ ಎಸ್ ಪಿ ಬರೆಲ್ಲ ಕಮಿಷನರು ಹೌದಲ್ವಾ? ನಾವೇನು ಇಲ್ಲಿ ಯಾವ ಸಬ್ಜೆಕ್ಟ್ ನಿಮ್ಗೆ ಹಾಕೊಂಡಿಲ್ಲ. ಈ ಸಭೆಗೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೀಡ್ತಾ ಹೋಗ್ತಾರೆ. ತಿಮ್ಮೇಗೌಡ, ಬಹುಶಃ ಮೈಸೂರಿನಲ್ಲಿ ಡಿ ಸಿ ವರ್ಸಸ್ ಶಾಸಕರ ಈ ಮುಸುಕಿನ ಗುದ್ದಾಟಕ್ಕೆ ಅಂತ್ಯ ಅನ್ನೋದೇ ಇಲ್ವಾ ಅಂತ ಹೇಳಿ, ಒಬ್ಬರಾದ್ಮೇಲೆ ಒಬ್ಬರಂತೆ ಶಾಸಕರು ಹಾಗೆ ಡಿ ಸಿ ನಡುವಿನ ಈ ಒಂದು ಮುಸುಕಿನ ಗುದ್ದಾಟ ನಡೀತಲೇ ಬರ್ತಾ ಇದೆ. ಇವತ್ತು ರೋಹಿಣಿ ಸಿಂಧೂರಿ ವರ್ಸಸ್ ಸಾರಾ ಮಹೇಶ್. ಸ್ಮಿತ, ಇತ್ತೀಚೆಗಷ್ಟೇ ಏನು ಹುಣಸೂರು ಶಾಸಕ ಎಚ್ ಪಿ ಮಂಜುನಾಥ್ ಮತ್ತು ರೋಹಿಣಿ ಸಿಂಧೂರಿ ಅವರ ಮುಸುಕಿನ ಗುದ್ದಾಟ ತಣ್ಣಗಾದಂಥ ಬೆನ್ನಲ್ಲೇ ಇದೀಗ ಕೆ ಆರ್ ನಗರ ಶಾಸಕ ಹಾಗೂ ಸದನ ಸಮಿತಿಯ ಅಧ್ಯಕ್ಷರು ಆಗಿರ್ತಕ್ಕಂಥ ಸಾರಾ ಮಹೇಶ್ ಮತ್ತು ರೋಹಿಣಿ ಸಿಂಧೂರಿ ಅವರ ನಡುವಿನ ಒಂದು ಮುಸುಕಿನ ಗುದ್ದಾಟ ತಾರಕಕ್ಕೇರಿರ್ತಕ್ಕಂಥದ್ದು. ಯಾಕಂದರೆ ರೋಹಿಣಿ ಸಿಂಧೂರಿ ಅವರ ಆಗಮನದಲ್ಲೇ ಅಪಸರ ಎತ್ತಿದ್ದಂಥ ಶಾಸಕ ಸಾರಾ ಮಹೇಶ್ ಮತ್ತು ರೋಹಿಣಿ ಸಿಂಧೂರಿ ಅವರು ಇವತ್ತು ಮೊದಲ ಬಾರಿಗೆ ಮೈಸೂರು ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಮುಖಾಮುಖಿಯಾದರು. ಯಾಕಂದರೆ ಸಾರ್ವಜನಿಕ ಲೆಕ್ಕಪತ್ರಗಳ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಕೆ ಆರ್ ನಗರ ಶಾಸಕ ಸಾರಾ ಮಹೇಶ್ ಅವರು ಇವತ್ತು ಮೈಸೂರು ಜಿಲ್ಲಾ ಪ್ರವಾಸವನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು. ಕೆ ಆರ್ ನಗರ ಶಾಸಕರಾಗಿರ್ತಕ್ಕಂಥ ಸಾರಾ ಮಹೇಶ್ ಅವ್ರಿಗೆ ಆ ಒಂದು ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಅಲ್ಲಂ ವೀರಭದ್ರಪ್ಪ, ಎಂ ಎಲ್ ಸಿಗಳಾದಂಥ ತಿಪ್ಪೇಸ್ವಾಮಿ, ಚಿದಾನಂದ ಗೌಡ ಸೇರಿದಂತೆ ಹಲವಾರು ಜನ ಅಂದರೆ ಆ ಒಂದು ಸಮಿತಿಯ ಸದಸ್ಯರುಗಳು ಕೂಡ ಸಾಥ್ ಕೊಟ್ಟಿದ್ದರು. ಈ ಒಂದು ಸಂದರ್ಭದಲ್ಲಿ ಅಂದರೆ ಸ್ಪೀಕರ್ ಪರವಾಗಿ ಬರುವಂಥ ಈ ಒಂದು ಸದನ ಸಮಿತಿಗೆ ಜಿಲ್ಲಾಡಳಿತ ಸ್ವಾಗತವನ್ನು ಕೂಡ ಮಾಡಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ಯಾವುದೇ ರೀತಿಯಾದಂಥ ಒಂದು ಸ್ವಾಗತವನ್ನು ಕೂಡ ಕೋರಿರಲಿಲ್ಲ. ಆದರೆ ಮಾಹಿತಿಯನ್ನಾಧರಿಸಿ ಈ ಒಂದು ಜಿಲ್ಲಾ ಪಂಚಾಯಿತಿ ಕಚೇರಿಗೆ ರೋಹಿಣಿ ಸಿಂಧೂರ್ ಅವರು ಆಗಮಿಸಿದ್ರು. ಆದರೆ ರೋಹಿಣಿ ಸಿಂಧೂರ್ ಅವರು ಆಗಮಿಸಿದಂಥ ಸಂದರ್ಭದಲ್ಲಿ ವೇದಿಕೆ ಮೇಲೆ ಅವರಿಗೆ ಕೂರೋದಕ್ಕೆ ಕುರ್ಚಿ ಇರಲಿಲ್ಲ. ಆದರೆ ಕೆಳಭಾಗದಲ್ಲೇ ಅವರು ಕೂರುವಂಥ ಒಂದು ಪರಿಸ್ಥಿತಿ ಎದುರಾಯಿತು. ಯಾಕಂತ ಹೇಳಿದ್ರೆ ಸ್ಮಿತ, ಈ ಹಿಂದೆ ಕೆ ಆರ್ ನಗರ ಅಂದರೆ ಶಾಸಕ ಸಾರಾ ಮಹೇಶ್ ಅವರು ಒಂದು ಮಾತನ್ನು ಹೇಳಿದರು, ಡಿ ಸಿ ಆದವರು ಕೇವಲ ಡಿಸ್ಟಿಕ್ ಅಂದರೆ ಅವರು ಡಿಸ್ಟಿಕ್ ಕಲೆಕ್ಟರ್, ಅವರು ಕೇವಲ ಪಬ್ಲಿಕ್ ಸರ್ವೆಂಟ್ ಅಷ್ಟೇ, ಅವರು ವೇದಿಕೆ ಮೇಲೆ ಕೂರೋದಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಸೊ ಈ ಒಂದು ಮಾತು ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಇವತ್ತು ಆ ಒಂದು ಮೊದಲ ಬಾರಿಗೆ ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಶಾಸಕ ಸಾರಾ ಮಹೇಶ್ ಅವರೇ ಅಧ್ಯಕ್ಷನ ವಹಿಸಿರ್ತಕ್ಕಂಥ ಒಂದು ಸಭೆಯಲ್ಲಿ ಅವರ ಮುಂದೆ ಕೆಳಭಾಗದಲ್ಲಿ ಕೂರುವಂಥ ಒಂದು ಪರಿಸ್ಥಿತಿ ಎದುರಾಯ್ತಲ್ಲ ಅಂತ ನಿಟ್ಟಿನಲ್ಲಿ ರೋಹಿಣಿ ಸಿಂಧೂರಿ ಅವರು, ನಾನು ಹೊರಗಡೆ ಅಂದರೆ ಸರ್ ನಾನು ಈ ಸಭೆಗೆ ಬರೋದಕ್ಕೆ ಅವಕಾಶ ಇಲ್ಲ ಅಂದರೆ ಅಗತ್ಯ ಇರಲಿಲ್ಲ, ನಾನು ಹೊರಡ್ತೀನಿ ಸರ್ ಅಂತ ಹೇಳ್ತಾರೆ. ಹೌದು, ನೀವು ಬರೋದಕ್ಕೆ ಏನು ಅಭ್ಯಂತರ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಪ್ರೋಟೋಕಾಲ್ ಪ್ರಕಾರ ಈ ಒಂದು ಸಭೆಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ, ಬರೋದು ಬಿಡೋದು ನಿಮ್ಮಿಷ್ಟ. ಆದರೆ ಜಿಲ್ಲಾಡಳಿತ ಒಂದು ಶಿಷ್ಟಾಚಾರ ಪ್ರಕಾರ ಒಂದು ಸದನ ಸಮಿತಿಗೆ ಸ್ವಾಗತ ಕೋರಬೇಕಾಗಿತ್ತು, ಆದರೆ ನೀವು ಕೋರಿಲ್ಲ. ಈ ಸಂಬಂಧವಾಗಿ ನಾವು ಸ್ಪೀಕರ್ ಜೊತೆ ಮಾತನಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಸೊ ಹೀಗಾಗಿ ಇದರಿಂದ ಅಸಮಾಧಾನಗೊಂಡಂಥ ರೋಹಿಣಿ ಸಿಂಧೂರು ಅವರು ಹೊರನಡೆದಂಥ ಒಂದು ಪ್ರಸವ ಕೂಡ ನಡೀತು. ಈ ಮೂಲಕ ಎಲ್ಲವನ್ನ ಕಡೆಯಾಗಿ ಶಾಸಕ ಸಾರಾ ಮಹೇಶ್ ಮತ್ತು ರೋಹಿಣಿ ಸಿಂಧೂರು ಅವರ ಒಂದು ಮುಸುಕಿನ ಗುದ್ದಾಟ ತಾರಕಕ್ಕೇರಿದೆ ಎನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಸ್ಮಿತ. ಬಟ್ ಮೈಸೂರಿನ ಜನತೆ ಮುಂದಿರುವ ಪ್ರಶ್ನೆ, ಈ ಜನಸೇವಕರು ಜನಪ್ರತಿನಿಧಿಗಳ ನಡುವೆ ಸಾಮರಸ್ಯ ಇಲ್ಲ ಅನ್ನೋದು ಪ್ರತಿ ಬಾರಿ ಕೂಡ ಅದು ಸಾಬೀತಾಗ್ತಾ ಇದೆ. ಹಾಗಾದ್ರೆ ಅಭಿವೃದ್ಧಿ ಕೆಲಸಗಳು ಹೇಗೆ ಸಾಗುತ್ತೆ ಅನ್ನೋದೇ ದೊಡ್ಡ ಪ್ರಶ್ನೆ ತಿಮ್ಮೇಗೌಡ. ಖಂಡಿತ ಸ್ಮಿತ, ಏನು ಈ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಈ ಎರಡೂ ಕೂಡ ಪ್ರಮುಖವಾದಂಥ ಅಂಗಗಳು. ಈ ಎರಡೂ ಅಂಗಗಳ ನಡುವೆ ಸಾಮರಸ್ಯ ಮತ್ತು ಸೌಹಾರ್ದತೆ ಇದ್ದಾಗ ಮಾತ್ರ ಅಭಿವೃದ್ಧಿ ಸಾಧ್ಯ ಅನ್ನುವಂಥದ್ದು ಈಗಾಗಲೇ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಕಂಡುಬಂದಿರತಕ್ಕಂಥದ್ದು. ಹೀಗಾಗಿ ಈ ಎರಡೂ ಅಂಗಗಳಲ್ಲಿ ಕಾರ್ಯನಿರ್ವಹಿಸುವಂಥ ಒಂದು ಪ್ರಮುಖವಾದಂಥ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಏನು ಅನ್ಯೋನ್ಯವಾಗಿ ಹೋಗ್ಬೇಕು ಅನ್ನುವಂಥದ್ದು. ರೈಟ್ ರೈಟ್, ಧನ್ಯವಾದ ತಿಮ್ಮೇಗೌಡ ಮಾಹಿತಿಗಾಗಿ.